ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಕಳ್ಸಿಕೊಡ್ತೀರೋ ಅದು ನೋಡ್ಬೇಕು. ನನಗೆ ಒಂದು ಸರ್ಟಿಫೈ ಮಾಡ್ಸ್ಕೊಳ್ಳಿ, ಅದ್ರೊಳಗಡೆ ಕೂಡ ಅನ್ಯೂಸ್ ವೆಹಿಕಲ್ಸ್ ಗಳನ್ನ ಹಿಂಗ್ ಇಟ್ಕೊಂಡು ಇಟ್ಕೊಂಡ್ರೆ ಅದ್ ಕಷ್ಟ. ಮತ್ತೆ ಅಲ್ಲಿ ಅಂಗಡಿ ಮಳಿಗೆ ಮತ್ತೆ ಶೌಚಾಲಯ ಅದನ್ನ ಯಾಕೆ ಅದನ್ನ ಡೆಮೊಲಿಷನ್ ಮಾಡಿ ಅಂಗಡಿ ಮಳಿಗೆ ಕಟ್ಟಕ್ಕೆ ಒಂದು ವರ್ಷ ಆಗಿದೆ. ಹಾಗಾಗಿ ನೀವು ಇನ್ನೂ ಕೂಡ ಪರೀಕ್ಷೆ ಮಾಡ್ಕೊಳ್ಳಿ. ನಾನು ಬೇಕಾದ್ರೆ ಅದನ್ನ ಒಂದು ಪಾಯಿಂಟಲ್ಲಿ ಹಾಕಿರ್ತೀನಿ. ಅವಶ್ಯಕತೆ ಇದ್ರೆ ತಹಶೀಲ್ದಾರ್ ಅವರು ಇದ್ರೊಳಗೆ ನಾನು ಕರೆಸಿದ್ದೀನಿ. ಒಂದ್ ವೇಳೆ ಅಲ್ಲಿ ನಿಜವಾಗ್ಲೂ ಏನೇನ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವಾಗ ನಾನು ಬೋರ್ ಕೊಡಿಯೋದಕ್ಕೆ ನಾವು ಡೈರೆಕ್ಷನ್ ಕೊಡೋದು. ಆದ್ರೆ ಡಿಸ್ಟ್ರಿಬ್ಯೂಷನ್ ಸಮಸ್ಯೆ, ಕಬಿನಿ ನೀರನ್ನ ಪೈಪ್ ಲೈನ್ ಮುಖಾಂತರ ನಾವು ಕೊಡೋದಾದ್ರೆ ಸರ್ಫೇಸ್ ವಾಟರ್ಗೆ ಮೊದಲನೇ ಆದ್ಯತೆ, ಅದನ್ನು ನಾವು ಮಾಡೋಣ. ಮೇಲ್ಮೈ ನೀರಿಗೆ ಮೊದಲ ಆದ್ಯತೆ ಅದನ್ನು ಕೊಡೋಣ. ಅದಾದ್ರ ಮೇಲೂ ಏನಾದ್ರು ಸಮಸ್ಯೆ ಇದ್ರೆ ಅದೆಲ್ಲ ಆದ್ರ ಮೇಲೂ ಕೂಡ ನೀರು ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ 24 ಇಲ್ಲ 48 hours ಒಳಗಡೆ ಒಂದು ಸ್ಟ್ಯಾಂಡರ್ಡ್ ನೋಟಿಫಿಕೇಶನ್ ಇರುತ್ತೆ ಸ್ಲಮ್ ಬೋರ್ಡ್ ಅವರಿಗೆ. ಸಿಂಪಲ್ ಪಾಯಿಂಟ್, ಯಾವ ಏರಿಯಾಗಳನ್ನ ಈಗ ತಮ್ಮಾಗಿ ಡಿಕ್ಲೇರ್ ಮಾಡ್ಕೊಂಡ್ರೆ ಇದು ಆದ್ಯತೆ ಮೇರೆಗೆ ಆಗ್ಬೇಕು. ಅವ್ರು ಬಂದು ಏನು ವಿಜುವಲೈಸೇಷನ್ ಮಾಡ್ಕೊಂಡು ಹೋಗಿದ್ರೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅದು ಪ್ರಸ್ತಾವನೆ ರೆಡಿ ಮಾಡ್ಕೊಂಡು ಏನು ಅದು ಫಿಲ್ಮಲ್ಲಿ ಆಬ್ಜೆಕ್ಷನ್ ಪೀರಿಯಡ್ ಇರುತ್ತೆ, ಯಾವ್ಯಾವ ಏರಿಯಾ ಕೆಲವೊಬ್ಬರಿಗೆ ಸ್ಲಮ್ ಬೋರ್ಡ್ ಡಿಕ್ಲೇರ್ ಮಾಡಬೇಕು ಅನ್ನೋದಿರುತ್ತೆ, ಕೆಲವೊಬ್ಬರಿಗೆ ಡಿಕ್ಲೇರ್ ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪ್ರತಿ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಖಾಲಿದ್ ಅಹಮದ್ ಅವರು ಸಮಸ್ಯೆ ಇದೆ ಕಾಮಗಾರಿಗೆ ನಾಮಂಜೂರು ಮಾಡಿ ಕೇಳಿದ್ರು 10 lakh ಅನ್ಸಲಾಯ್ತು ಅಂತ ಈಗ 10 lakh ಹಾಕಿ ಅವ್ರು ಅರ್ಧ ಮಾಡಿದ್ರು ಫಂಡಲ್ ಕಂಟಿನ್ಯೂ ಅದೇನಾಗಿತ್ತು ಜನರಲ್ ಫಂಡ್ ಜನರಲ್ ಫಂಡ್ ಅಲ್ಲಿ ಮಾಡಕ್ಕೆ ನೀವು ಬಜೆಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ನೋಟಿಸ್ ಕೊಟ್ಟು ಎವಿಕ್ಷನ್ ಅನ್ನ ಮಾಡೋದ್ರ ಬಗ್ಗೆ ನೀವು ಗಮನ ಹರಿಸಿ ನೋಡ್ಬೇಕು. ಮತ್ತೆ ಯಾವ್ದಾದ್ರು ಹೊಸ ಅನಧಿಕೃತ ಕಾಮಗಾರಿಗಳು ಬಂತು ಅಂದ್ರೆ ಆ ಏರಿಯಾಗಳಿಗೆ ನೀವು ಯಾರ್ಯಾರು ಒಬ್ಬರನ್ನ ಡೆಸಿಗ್ನೇಟೆಡ್ ಆಫೀಸರ್ ಮಾಡಿ ಅವ್ರ ಮೇಲೆ ಆಕ್ಷನ್ ಮಾಡಬೇಕು. ಬನ್ನಿ ಎಲ್ಲ ಸದಸ್ಯರುಗಳು, ಡಿಯುಡಿಸಿಯ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ನ ಹಿರಿಯ ಅಧಿಕಾರಿಗಳು ಮತ್ತೆ ಕಮಿಷನರ್ ಇದರೊಳಗಡೆ ಇವತ್ತು ಸಾಮಾನ್ಯ ಸಭೆಯನ್ನು ನಾವು ಮಾಡಿದ್ದೀವಿ. ಇದರೊಳಗಡೆ ಹಳೆಯ ಮೀಟಿಂಗಿನ ನಡವಳಿಗಳನ್ನು, ಅದರಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳು ಕೊಟ್ಟಿರುವಂಥ ಕಂಪ್ಲೇಂಟ್ಸ್ಗಳನ್ನು ಮತ್ತು ನಗರದ ಮೇಜರ್ ಸಮಸ್ಯೆಗಳನ್ನು ಸ್ವಲ್ಪ ಡಿಟೇಲಾಗಿ ಡಿಸ್ಕಷನ್ ಮಾಡಿದ್ದೀವಿ. ಆದರೆ ಅವ್ರು ಕೊಟ್ಟಿರುವಂಥ ಕೆಲವೊಂದು ನಗರಸಭಾ ಸದಸ್ಯರುಗಳು ಈಗ ಫ್ರೆಶ್ ಆಗಿ ಕೊಟ್ಟಿರುವಂಥ ಕಂಪ್ಲೇಂಟ್ಸ್ಗಳನ್ನು ಮತ್ತು ಹಳೆಯ ಕಂಪ್ಲೇಂಟ್ಸ್ಗಳು ಯಾವುದು ಅನ್ಅಟೆಂಡೆಡ್ ಆಗಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ವಿಸ್ತೃತವಾಗಿ ವರದಿಯನ್ನು ರೆಡಿ ಮಾಡೋದಕ್ಕೆ ನಗರಸಭೆ ಆಯುಕ್ತರಿಗೆ ಮತ್ತು AEE ಅವರಿಗೆ, ರೆವಿನ್ಯೂ ಆಫೀಸರ್ಸು, ಕೌನ್ಸಿಲ್ ಸೆಕ್ರೆಟರಿ ಮತ್ತು ಅಕೌಂಟ್ ಸೂಪರಿಂಟೆಂಡೆಂಟ್ ಅವ್ರಿಗೆಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಕೆಲವೊಂದು ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ನಮ್ಮದೇ ಆದಂಥ ಕೆಲವೊಂದು ಇಶ್ಯೂಸ್ಗಳಿದ್ದು ಅವರಿಗೆಲ್ಲವನ್ನೂ ಕೂಡ ಕಾರಣ ಕೇಳ ನೋಟಿಸನ್ನು ಕೊಡೋದ್ರ ಬಗ್ಗೆ ಆಯಾ ಸಂದರ್ಭದಲ್ಲೇ ಹೇಳಿದ್ವಿ. ನಗರಸಭೆಯೊಳಗಡೆ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಭಾಳ ಜಾಸ್ತಿ ಇದೆ. ಇನ್ನೂ ಭಾಳ ಚೆನ್ನಾಗಿ ನಾವು ನಂಜನಗೂಡು ನಗರಸಭೆಯೊಳಗಡೆ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂ ಹೆಚ್ಚಿನ ರೀತಿಯೊಳಗಡೆ ಮಾಡೋದಕ್ಕೆ ಅಧಿಕಾರಿಗಳ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದು ಭಾಳ ಜಾಸ್ತಿಯಾಗಿ ಕಾಣಬೇಕಾಗಿರುತ್ತೆ. ಆ್ಯಸ್ ಎ ಆಡಳಿತಾಧಿಕಾರಿಯಾಗಿ ಅಧಿಕಾರಿಗಳಿಗೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು, ಯಾರ್ಯಾರಿಗೆ ಟ್ರೈನಿಂಗ್ ಕೊಡಬೇಕು ಮತ್ತು ಯಾರ್ಯಾರಿಗೆ ಮೇಲೆ ಶಿಸ್ತು ಕ್ರಮ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಕೆಲವೊಂದು ಅಕ್ರಮಗಳ ಬಗ್ಗೆಯೂ ಕೂಡ ನನ್ನ ಒಂದು ಗಮನಕ್ಕೆ ಬಂದಿರುವಂಥದ್ರಲ್ಲಿ ಅವರಿಗೆ ಯಾರು ಹಳೆಯ ಅಧಿಕಾರಿಗಳಿದ್ದರೂ ಅವ್ರ ಮೇಲೆ ಶೋಕಾಸ್ ನೋಟಿಸ್ ಕೊಡೋದಾಗಿರ್ಬೋದು ಮತ್ತು ಏನು ರೆಕಾರ್ಡ್ಸ್ಗಳನ್ನು ಟ್ಯಾಂಪರಿಂಗ್ ಮಾಡಿದರೆ ಅದ್ರ ಬಗ್ಗೆ FIR ಮಾಡೋದಕ್ಕೂ ಕೂಡ ನಾನು ಆಯುಕ್ತರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಇಲ್ಲಿ ನಮ್ಮಲ್ಲಿ ಏನು ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗಿರ್ಬೋದು, UGD ಆಗಿರ್ಬೋದು,
ಮತ್ತು ಬೇರೆ ಬೇರೆ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಗರಸಭಾ ಸದಸ್ಯರುಗಳು ಅವರವರ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. ಮನೆ ಶಾಸಕರು ಕೂಡ ರಾಜ್ಯ ಮಟ್ಟದಲ್ಲಿ ಆಗುವಂಥದ್ದನ್ನು ಅವರು ಚೆಕ್ ಮಾಡಿಸಿ ಅದನ್ನು ನೋಡ್ತಾರೆ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹಂತದಲ್ಲಿ ಆಗುವಂಥ ಕೆಲಸಗಳನ್ನು ಮತ್ತು ಮೂಡದ ಜೊತೆಗೆ ಕೋಆರ್ಡಿನೇಷನ್ ಮಾಡುವಂಥ ಕೆಲಸಗಳನ್ನು ನನ್ನ ಕಚೇರಿಯಿಂದ ನಾವು ಮಾಡ್ತೀವಿ. ಧನ್ಯವಾದ. ಚುನಾವಣೆ ಯಾವಾಗ ನಡೆಯುತ್ತೆ? ನೋಡಿ ಅವನ್ನೆಲ್ಲವನ್ನು ನಾನು ತರಕಾಗಿರ್ಲಿಲ್ಲ. ಕಪಿಲೇಶ್ ಯಾವ್ದ್ರಿ ಮೆನ್ಷನ್ ಮಾಡ್ಬೇಕಾದ್ರೆ ಅದನ್ನೊಂದು ಹೇಳಿದ್ರೆ ನಾನು ಅದನ್ನ ಚೆಕ್ ಮಾಡ್ತೀನಿ. ಹೊಸ ಬಡಾವಣೆ ನಿಮ್ದಿರ್ಬೋದಪ್ಪ, ಅದು ನಿಯಮಾನುಸಾರ ಅನುಮತಿ ತಗೊಂಡು ಮಾಡಿರುವಂತ ಬಡಾವಣೆನ. ನೋಡಪ್ಪ, ಕೆಲವೊಂದು ವಿಷಯಗಳನ್ನ ಒಂದು ಶಿವಪ್ರಸಾದ್ ನಮ್ಮ ವಿ ಆರ್ ಐನ ಯಾರನ್ನಾರು ಒಬ್ಬರನ್ನ ಕಳಿಸಿ, ಅವರ ರೆವಿನ್ಯೂ ಆಫೀಸರ್ ಯಾರನ್ನಾರು ಒಬ್ಬರನ್ನ ಕಳಿಸಿ ಚೆಕ್ ಮಾಡ್ತೀಯ ನಿಯಮ ನೋಡಪ್ಪ, ನಿಯಮದ ಪ್ರಕಾರ ಏನಿರುತ್ತೆ ಮಾಡ್ಸ ಕುಡಿಯೋ. ಇದಿಷ್ಟು ಚಿಕ್ಕದಾಗಿ ಒಂದು ಪರ್ಮನೆಂಟ್ ಆಗಿ ಒಂದು ಎಂಟ್ರಿ ಒಳಗಡೆ ನೀವು ಮಾಡಿ ಹಾಕ್ಬೇಕು. ಓದಿ ಓದಿ 25 ವರ್ಷದ ಇಸಿ ಅದನ್ನ ಒಂದು ಬಿಡುಗಡೆ ಮಾಡ್ಕೊಂಡು ಹೋಗಿ. ಇದರಲ್ಲಿ ನೋಡಿ, ಈಗ ಅವರು ಉತ್ಪಾದಮ್ಮ ಹೆಸರಲ್ಲಿ ಅವರ ಬರ್ತ್ ಸರ್ಟಿಫಿಕೇಟ್ ಇದೆ. ಈ ಆಸ್ತಿಗಿಂತ ಇದನ್ನು ಕೊಡೋದಕ್ಕೆ ಏನು ಸರ್ಟಿಫೈಡ್ ಕಾಪಿ ತಗೊಳೋದಕ್ಕೆ ಎರಡನ್ನೂ ಕೂಡ ನೀವು ಸರ್ಟಿಫೈಡ್ ಕಾಪಿ ತಗೋಬೇಕು. ಅದನ್ನ ಆಯ್ತು, ಇ ಸಿ ಕಾಪಿ ಎಲ್ಲಿದೆ ಇದರಲ್ಲಿ? ಇಷ್ಟೇ.